ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ನಿಮ್ಮನ್ನು ನಾನು ಕಾಣುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಪ್ರಿಯ ದೇವ ಜನರೇ, ಇಂದು ದೇವರು ನಮಗೋಸ್ಕರ ಮಾತನಾಡುತ್ತಿರುವಂಥ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಕೀರ್ತನೆ 32:2 ವಚನದಲ್ಲಿ, ಯಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಹಾಲೆಲೂಯ. ಪ್ರಿಯ ದೇವ ಜನರಲ್ಲಿ ವಾಕ್ಯ ಹೇಳ್ತಾ ಇದೆ, ಯಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ. ಇವತ್ತು ದೇವರು ನಮ್ಮ ತಪ್ಪುಗಳನ್ನು ಎಣಿಸಲಿಲ್ಲ ಅಂದರೆ ನಾವು ನೀವು ಧನ್ಯರು. ಆದರೆ ಅದಕ್ಕಿಂತ ಮುಂಚಿತವಾಗಿ ದೇವರು ನಾವು ನೀವು ಮಾಡಿರುವಂಥ ತಪ್ಪನ್ನು ಅವರು ಎಣಿಕೆ ಮಾಡಬಾರದು. ಅಂದರೆ ನಮ್ಮ ಹೃದಯದಲ್ಲಿ ಕಪಟ ಅನ್ನುವುದು ಇರಲೇಬಾರದು. ಯಾಕೆಂದರೆ ನೋಡ್ರಿ, ಅಂದು ತಂದೆಯ ಮನೆಯನ್ನು ಬಿಟ್ಟು ಹೋದಂಥ ಆ ಮಗನು ಆತನು ಹೋಗುವಾಗ ಕಪಟವನ್ನು ಇಟ್ಟುಕೊಂಡು, ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು, ಅಲ್ಲಿಯ ಲೋಕದ ಆಸೆ ಭೋಗಗಳನ್ನು ಇಟ್ಟುಕೊಂಡು ಆತನ ಏನು ಮಾಡ್ದ, ತಂದೆಯ ಮನೆಯನ್ನು ಬಿಟ್ಟ, ಆತನು ದೂರ ಹೋದ, ಆಸ್ತಿಯನ್ನು ಇರಿಸಿಕೊಂಡು. ಆದರೆ ಆತನಿಗೆ ತನ್ನ ಆಸ್ತಿಯೆಲ್ಲ ಖಾಲಿಯಾಗಿ ಆತನು ದುರವಸ್ಥೆಯಲ್ಲಿ ಬಿದ್ದಾಗ ಆತನ ಹೃದಯದಲ್ಲಿ ಒಂದು ನೋವು ಉಂಟಾಯಿತು. ಅಯ್ಯೋ, ತಂದೆಯ ಮನೆಯಲ್ಲಿ ನಾನು ಇದ್ದಿದ್ರೆ ಎಷ್ಟು ಸುಖವಾಗಿ ಇರ್ಬೋದಾಗಿತ್ತು, ತಂದೆಯ ಮನೆಗಳಲ್ಲಿ ಎಷ್ಟೋ ಆಳುಗಳು ಇದ್ದಾರೆ, ಆದರೆ ಇಲ್ಲಿ ನಾನು ಹಂದಿ ತಿನ್ನುವಂಥ ಆಹಾರವನ್ನು ತಿನ್ನಬೇಕಾ, ಈ ಅವಸ್ಥೆ ನನಗೆ ಯಾಕೆ ಬೇಕು. ನನ್ನ ಹೃದಯದಲ್ಲಿರುವಂಥ ಆ ಕಪಟ, ಆ ಆಸೆ, ಆ ಆಸೆ ಭೋಗಗಳು, ಈ ಲೋಕದ ಆಸೆಗಳು, ಇದೆಲ್ಲವನ್ನು ನಾನು ತ್ಯಜಿಸಿಬಿಟ್ಟು ನನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋಗುವುದಾದರೆ ನಿಜವಾಗಿ ತಂದೆ ನನ್ನನ್ನು ಸೇರಿಸಿಕೊಳ್ತಾರೆ, ಕ್ಷಮೆ ಕೇಳೋಣ ಅನ್ನೋ ಒಂದು ಮನೋಭಾವನೆಯಲ್ಲಿ ಆತನಲ್ಲಿದ್ದಂಥ ಆ ಹೃದಯದ ಕಪಟ, ಆತನಲ್ಲಿದ್ದಂಥ ಈ ಲೋಕದ ಆಸೆಗಳು, ಆತನಿಗಿದ್ದಂಥ ಈ ಲೋಕದ ಎಲ್ಲ ಭೋಗಗಳ ಆಸೆಗಳು, ಇದೆಲ್ಲವನ್ನು ಬಿಟ್ಟು ಆತನೇನು ಮಾಡ್ದ, ತನ್ನ ಹೃದಯವನ್ನು ಆತನು ಕರಗಿಸಿಕೊಂಡು, ತನ್ನ ಹೃದಯವನ್ನು ಆತನು ಮಾರ್ಪಡಿಸಿಕೊಂಡು ಪುನಃ ತಂದೆಯ ಮನೆಗೆ ಆತನು ಹಿಂತಿರುಗಿ ಬಂದ. ಆದರೆ ತಂದೆ ಏನು ಮಾಡಿದ್ರು, ತನ್ನ ಮಗನು ಬಂದನು ಅಂತ ಪೂರ್ಣ ಹೃದಯದಿಂದ ಆತನನ್ನು ಸ್ವೀಕರಿಸಿ ಪ್ರೀತಿ ಮಾಡಿ ಅವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸಲಿಲ್ಲ. ಅದೇ ಮೇರೆಗೆ ಏಸಪ್ಪ ಆತನು ಪರಲೋಕದ ತಂದೆ. ನೀವು ನಾವು ನಮ್ಮ ಹೃದಯವನ್ನು ಬದಲಿಸುವುದಾದರೆ, ನಮ್ಮ ಹೃದಯದಲ್ಲಿರುವಂಥ ಆ ಕಠಿಣತನ, ನಮ್ಮ ಹೃದಯದಲ್ಲಿದ್ದಂಥ ಆ ಕಪಟವನ್ನು ನಾವು ಬಿಟ್ಟು, ನಮ್ಮ ಹೃದಯದಲ್ಲಿ ಇರುವಂಥ ಆ ಕಪಟ, ನಮ್ಮ ಹೃದಯದಲ್ಲಿ ಇರುವಂಥ ಆ ಒಂದು ಆಸೆ, ಆ ಕೆಟ್ಟ ಆಸೆಗಳು, ನಮ್ಮ ಕಠಿಣ ಹೃದಯವನ್ನು ನಾವು ಮೃದು ಮಾಡಿಕೊಂಡು ಏಸಪ್ಪನಿಗೋಸ್ಕರ ಹೊಸ ಮನಸ್ಸನ್ನು ನಾವು ಹೊಂದಿಕೊಳ್ಳುವುದಾದರೆ ಏಸಪ್ಪನ್ನು ಕೂಡ ಏನು ಮಾಡ್ತಾರೆ, ನಾವು ಮಾಡಿರುವಂಥ ಅಪರಾಧವನ್ನು ನಮ್ಮ ಲೆಕ್ಕಕ್ಕೆ ಅವರು ಸೇರಿಸುವುದಿಲ್ಲ, ಅದನ್ನು ಅವರು ಎಣಿಸುವುದಕ್ಕೆ ಹೋಗುವುದಿಲ್ಲ. ಯಾಕಂದರೆ ನಮ್ಮ ಹೃದಯ ಚೆನ್ನಾಗಿದೆ, ನನ್ನ ಮಗನು ಹೊಸ ಮನಸ್ಸನ್ನು ಹೊಂದಿಕೊಂಡಿದ್ದಾನೆ, ಅವನಿಗೆ ನಾನು ಇನ್ನೊಂದು ಅವಕಾಶವನ್ನು ಕೊಡಬೇಕು, ಅವನನ್ನು ನಾನು ಪ್ರೀತಿಸಬೇಕು ಅಂತ ಏಸಪ್ಪ ಏನು ಮಾಡ್ತಾರೆ, ನಮ್ಮನ್ನು ಅವರು ಪೂರ್ಣ ಹೃದಯದಿಂದ ಪ್ರೀತಿಸಿ ನಮ್ಮನ್ನು ಅವರು ಸೇರಿಸಿಕೊಳ್ತಾರೆ. ಅದೇ ಮೇರೆಗೆ ಇವತ್ತು ನಾವು ನೀವೇನು ಮಾಡೋಣ, ನಮ್ಮ ಹೃದಯದಲ್ಲಿರುವಂಥ ಕಪಟವನ್ನು ತೆಗೆದಾಕೋಣ, ಈ ಲೋಕದ ಆಸೆಗಳನ್ನು ತೆಗೆದಾಕೋಣ, ದೇವರಿಗೋಸ್ಕರ ಒಂದು ಹೊಸ ಮನಸ್ಸನ್ನು ಮಾಡಿಕೊಂಡು ನಮ್ಮ ಹೃದಯವನ್ನು ನಾವು ಬದಲಿಸಿಕೊಂಡ್ರೆ ಏಸಪ್ಪ ಕೂಡ ನಮ್ಮ ಅಪರಾಧವನ್ನು ಲೆಕ್ಕಕ್ಕೆ ತರುವುದಿಲ್ಲ, ಅವರು ನಮ್ಮನ್ನು ಪ್ರೀತಿಯಿಂದ ಸೇರಿಸಿಕೊಳ್ತಾರೆ. ನಾವು ಪ್ರಾರ್ಥನೆ ಮಾಡೋಣ, ಅಪ್ಪ ನನ್ನ ಅಪರಾಧವನ್ನು ನಿನ್ನ ಲೆಕ್ಕಕ್ಕೆ ಸೇರಿಸಬೇಡ್ರಿ, ನಾನು ಹೊಸ ಮನಸ್ಸನ್ನು ಹೊಂದಿಕೊಂಡು ನಿನಗಾಗಿ ಜೀವಿಸ್ತೀನಿ ಅಂತ ಒಪ್ಪಿಸಿಕೊಡುವವರು ಪ್ರಾರ್ಥಿಸಿರಿ, ದೇವರು ನಿಮ್ಮ ಅಪರಾಧವನ್ನು ನಿಮ್ಮ ಲೆಕ್ಕಕ್ಕೆ ಬರೆಯುವುದಿಲ್ಲ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಯೇಸುವೇ, ಮೋಹನತನಾದ ತಂದೆ, ಅಪ್ಪ ಹೌದು ನೀನು ಒಳ್ಳೆಯ ತಂದೆ, ನೀನು ಪ್ರೀತಿಯುಳ್ಳ ತಂದೆ ಅಂತ ಅಪ್ಪ ನನ್ನ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದೀರಾ. ಅಪ್ಪ ನೀನು ನಮ್ಮ ಅಪರಾಧವನ್ನು ಲೆಕ್ಕಕ್ಕೆ ಸೇರಿಸುವುದಿಲ್ಲವೋ ಅವರು ಧನ್ಯರಾಗಿರ್ತಾರೆ. ಅಪ್ಪ ಯಾರ ಹೃದಯದಲ್ಲಿ ಕಪಟವಿಲ್ಲವೋ ಅವರು ಧನ್ಯರಾಗಿರ್ತಾರೆ ಅಂತ ನನ್ನ ವಾಕ್ಯದಲ್ಲಿ ಹೇಳಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು, ಅವರ ಹೃದಯವನ್ನು ನೀನು ಶುದ್ಧೀಕರಿಸು, ಒಂದು ಸಿದ್ಧ ಮನಸ್ಸು, ಒಂದು ನೂತನ ಮನಸ್ಸನ್ನು ಹುಟ್ಟಿಸುವಂಥವರಾಗ್ರಿ. ಅವರ ಅಪರಾಧವನ್ನು ಅವರ ಲೆಕ್ಕಕ್ಕೆ ನೀನು ಸೇರಿಸಬೇಡ್ರಿ ಅಪ್ಪ, ನೀನು ಅವರನ್ನು ಆಶೀರ್ವದಿಸು, ಪ್ರೀತಿಯಿಂದ ಸೇರಿಸಿಕೊಳ್ಳುವಂಥವರಾಗಿರಿ. ಕೃಪೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.